ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮಿ ಬೈಟ್. ಇವತ್ತು ನಾನು ಹುರಳಿ ಕಾಳು ಚಟ್ನಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಹುರಳಿ ಕಾಳು ಚಟ್ನಿ ಮಾಡಲಿಕ್ಕೆ ಅರ್ಧ ಕಪ್ ಹುರಳಿ ಕಾಳನ್ನು ತಗೊಂಡಿದ್ದೀನಿ. ಹುರಳಿ ಕಾಳನ್ನ ಒಂದು ಪಾನ್ಗೆ ಹಾಕಿ 3-4 ನಿಮಿಷದ ತನಕ ಮೀಡಿಯಂ ಫ್ಲೇಮಲ್ಲಿಟ್ಟೆ ಹುರ್ಕೊಳ್ಬೇಕು. ಈ ಹುರಳಿ ಕಾಳು ತಿನ್ನೋದ್ರಿಂದ ತುಂಬಾ ಉಪಯೋಗಗಳಿವೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಬಹುದು. ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರೋರು ಈ ಹುರಳಿ ಕಾಳು ಚಟ್ನಿನ ಮಾಡಿ ತಿನ್ನಲೇಬೇಕು. ತುಂಬ ಬೇಗನೆ ತೂಕ ಕಡಿಮೆ ಮಾಡ್ಕೊಳ್ಬಹುದು. ನಾಲ್ಕು ನಿಮಿಷದ ತನಕ ಫ್ರೈ ಮಾಡಿದ್ದೀನಿ. ಇದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕಿ ಬಿಸಿ ಆರ್ಲಿಕ್ಕೆ ಬಿಡಬೇಕು. ಹಾಗೆ ಚಟ್ನಿ ಮಾಡಲಿಕ್ಕೆ 1 ಕಪ್ ತೆಂಗಿನಕಾಯಿ ತುರಿ, 8 ಬ್ಯಾಡ್ಗೆ ಮೆಣಸು, 1 ಇಂಚ್ ಆಗುವಷ್ಟು ಹುಣಸೆ ಹುಳಿ ಇಷ್ಟನ್ನು ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ತುರಿದಿರುವ ತೆಂಗಿನಕಾಯಿ, ಬ್ಯಾಡ್ಗೆ ಮೆಣಸು, ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ರುಬ್ಕೊಳ್ಬೇಕು. ಹೀಗೆ ರುಬ್ಬಿದ ಮೇಲೆ ಹುರಿದು ಬಿಸಿ ಆರ್ಲಿಕ್ಕೆ ಬಿಟ್ಟಿರುವ ಹುರಳಿ ಕಾಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಮತ್ತೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಉಪ್ಪು ಮೊದಲೇ ಹಾಕಿರ್ತೀವಿ, ನೋಡಿಕೊಂಡು ಬೇಕಿದ್ರೆ ಮಾತ್ರ ಸೇರಿಸ್ಕೊಳ್ಬೇಕು. ಹಾಗೆ ರುಬ್ಕೊಳ್ಬೇಕಾದ್ರೆ ಜಾಸ್ತಿ ನೀರನ್ನು ಸೇರಿಸಬಾರ್ದು, ಚಟ್ನಿ ಹೀಗೆ ಗಟ್ಟಿಯಾಗೇ ಇರಬೇಕು. ಇದನ್ನು ಒಂದು ಸೈಡಲ್ಲಿಟ್ಟು ಒಗ್ಗರಣೆಗೆ 2 ಟೇಬಲ್ಸ್ಪೂನ್ ಸಾಸಿವೆ, 1 ಟೇಬಲ್ಸ್ಪೂನ್ ಉದ್ದಿನ ಬೇಳೆ, 8 ಜಜ್ಜಿರುವ ಬೆಳ್ಳುಳ್ಳಿ ಎಸಳುಗಳು, ಸ್ವಲ್ಪ ಕರಿಬೇವಿನ ಎಲೆಗಳು ಇಷ್ಟನ್ನು ಒಂದು ಪಾನ್ಗೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಉದ್ದಿನ ಬೇಳೆ ಕಲರ್ ಚೇಂಜ್ ಆಗುವ ತನಕ ಲೋ ಫ್ಲೇಮಲ್ಲಿಟ್ಟೇ ಹುರ್ಕೊಳ್ಬೇಕು. ಉದ್ದಿನ ಬೇಳೆ ಕಲ್ಲರ್ ಚೇಂಜ್ ಆಗ್ತಿದ್ದ ಹಾಗೆಯೇ ಸ್ಟೌನ ಆಫ್ ಮಾಡಿ ರುಬ್ಬಿ ಇಟ್ಕೊಂಡಿರುವ ಚಟ್ನಿನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಬೇಕು. ದೋಸೆಗೆ ಇಡ್ಲಿಗೆ ಈ ಚಟ್ನಿ ಹಾಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹುರಳಿ ಕಾಳು ಚಟ್ನಿನ ನೀವು ತಿಂದೇ ಇಲ್ಲ ಅಂದರೆ ಮಿಸ್ ಮಾಡದೆ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಹುರಳಿ ಕಾಳು ಚಟ್ನಿ ರೆಡಿಯಾಗಿದೆ. ನಾನು ಮಾಡಿರುವ ಹುರಳಿ ಕಾಳು ಚಟ್ನಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.